ಜಕ್ಕರಸನಕೊಪ್ಪ ಗ್ರಾಮ ಪಂಚಾಯಿತಿಯ ದೊಡ್ಡಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ವತಿಯಿಂದ ಮಹಿಳಾ ಫಲಾನುಭವಿಗಳಿಗೆ ಸುಮಾರು 1,62,00,000 ಸಾಲವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಗೋವಿಂದೇಗೌಡರು ಹಾಗೂ ನಿರ್ದೇಶಕರುಗಳಾದ ಶ್ರೀಮತಿ ರೂಪಕಲಾ ಎಂ ಶಶಿಧರ್, ಆರ್ ನಾರಾಯಣ ರೆಡ್ಡಿ, ಆಮು ಲಕ್ಷ್ಮೀನಾರಾಯಣ ರೆಡ್ಡಿ, ವಿಜಯರಾಘವ ರೆಡ್ಡಿ ಹಾಗೂ ಇತರರು ಪಾಲ್ಗೊಂಡಿದ್ದರು. మేము ఇప్పుడు అర్థం చేసుకోవాలా, మా యువకులు మేము అర్థం చేసుకోవాలా, మా మనసు తింటా శరీరాన్నంతా చేసేసి దేవుడికి పూజ చేసి దేవుడికి పుణ్యం కాదు, మా మనసు తృప్తి చేసుకోండి. నా మనసుకు నేను బతకాలమ్మా, నా మనసుకి నా మనసు ఆతృప్తిగా నేను బతకాలా. దేవుని కోసం జనాలకు మెచ్చుకేమే జనాలు మెచ్చిన దేవుని దగ్గరికి పోయేది, జనాలు మెచ్చిన నువ్వు చేసేస్తాను. మన ఆతృప్తిగా మేము పడుకుంటే రైతులు పుట్టి నిద్ర రావాల. నాకెప్పుడు రైతులు నిద్ర రాలేదంటే అప్ప దేవుడు తప్పు చేసిందని అర్థం. పండుగ నిద్ర వచ్చేస్తే అప్ప దేవుడు తప్పు చేసిందని అర్థం. ఏమైనా నిద్ర రాలేదంటే ఏమో తప్పు చేసిందని అర్థం. దయచేసి మనము ఇప్పుడు అయిందేదంతా సాలమ్మా, ఇంకా ముందు దినాల మనము మంచి దావులకు మనమే పోవాలా, మనం మనం పరివర్తన చేసుకోవాలా. ఈ జనాంగం ఉండాలి, ఉండాల ఈ జనాంగం ఉడివంత కలిసి వెళ్ళా చేయాలి, మాడబేకాగ్తుంది. నాకు ఇది తృప్తి అల్ల. ఆమె విశేషవాగి నారాయణ రెడ్డి ఎవరు అప్పీల్ మాడుతుంది, నేను కేజీఎఫ్ కూర్చుకోండల్లా కెలస మాడదు. ఈ ఎరడు పంచాయతీ ఎవరిన ప్రతి హళ్ళి పార్టీ రాజకీయ ఇవతల బెళగలెల్లా కడదోగిబిట్టిదె. నారాయణ రెడ్డి అన్న అర్థం మాడుకోబేకు, బెళగి కడదోగిదె. రైతులు సంకట్లు తీసుకున్నారు, ఏం ಬೆಳೆ ಬೆಳೆದು ಎಲ್ಲ ಹೋಗಿ ಸರ್ವನಾಶ ಆಗುತ್ತೆ. 3 ತಿಂಗಳಿಂದ ಟೊಮೆಟೋ ಬೆಳ್ಳಿ, ಕೋಸ್ ಬೆಳ್ಳಿ, ಯಾವ ಮುಲ್ಲಂಗಿ ಎಲ್ಲಾ ತರಕಾರಿ ಹೋಗಿದ್ದೆ ಇದಕ್ಕೆ. ಇವತ್ತು ರೈತರು ದುಡ್ಡು ಕಾಸಿಲ್ಲದೆ ಅಳೋ ಪರಿಸ್ಥಿತಿ, ಸಾಯೋ ಪರಿಸ್ಥಿತಿ ಇದೆ. ಎಷ್ಟು ಜನ ಹೆಣ್ಮಕ್ಳಲ್ಲಿ ಏನು ತಾಳಿ ಸಮೇತ ಅಂಗಡಿಗೆ ಹೋಗಿದ್ದೇವೆ, ಇದಕ್ಕೆ ಕುದುವ ಅಂಗಡಿಗೆ ಹೋಗಿದೆ ಗೊತ್ತಿಲ್ಲ. ಪೈಂಟ್ ಆಗಿದಮ್ಮ ಪೈಂಟ್ಲೇದ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಅದಕ್ಕೆ ದಯವಿಟ್ಟು ಕನಿಷ್ಠ ಎಷ್ಟು ಜನ ರೈತರು ಇದಾರೋ, ಇದು ಪಕ್ಷ ಜಾತಿ ಏನಿಲ್ಲ, ಇದಕ್ಕೂ ಬಡ್ಡಿರಲ್ಲ ಅದಕ್ಕೂ ಬಡ್ಡಿ. ನಾನು ನಿಟ್ಟಣ್ಣ ಕೇಳು, ನೀನು ಅವ್ರು ಕೂತ್ಕೊಂಡಲ್ಲ, ನಿನ್ನ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು. ಎರಡೂ ಪಂಚಾಯತಿಯಲ್ಲಿ ಓಡಾಡಿ ಎಲ್ಲಾ ಮುಖಂಡರುಗಳಲ್ಲಿ ಆ ಪಾರ್ಟಿ ಈ ಪಾರ್ಟಿ ಅವ್ರವ್ರ ಪಾರ್ಟಿ ಅವ್ರವ್ರ ಮನೇಲಿ ಇಟ್ಕೊಳ್ಳಿ. ನಿಮ್ ಶಾಸಕರಿಗೂ ಪಾರ್ಟಿ ಇಲ್ಲ, ನಮಗೂ ಪಾರ್ಟಿ ಇಲ್ಲ. ಏನ್ ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ ಅಂತೆ ಕದಮ್ಮ, ಎಲೆಕ್ಷನ್ ಉದ್ಯಮ ರಾಜಕೀಯ ಇಪ್ಪಡೆ ಅಪ್ಪಿಚ್ಚದಂಟ ರಾಜಕೀಯ ಚೇಯಲ್ಲ ಮೇಮ್ಮ, ಚೇಯಕೂಡದು ಪಾಪಂ ಪನ್ನದಿ. ಎಲೆಕ್ಷನ್ ಉದ್ಯಮ ರಾಜಕೀಯ ಚೇಯಲ್ಲ. ಅದಕ್ಕೆ ನನಗೆ ನಾವು ರಾಜಕೀಯ ಮಾಡೋದು ದೊಡ್ಡ ವಿಚಾರ ಅಲ್ಲ. ಕೂತ್ಕೊಂಡ ಜಾಗದಲ್ಲಿ ರಾಜಕೀಯ ಮಾಡ್ತೀವಿ, ನಿಲ್ಕೊಂಡ ಜಾಗದಲ್ಲಿ ರಾಜಕೀಯ ಮಾಡ್ತೀವಿ. ಅದೆಲ್ಲ ನಮ್ ಜವಾಬ್ದಾರಿ. ನಮ್ಗೆ ದೇವ್ರು ಕೊಟ್ಟಿರೋದು ಬ್ಯಾಂಕ್ ಸೇವೆ ಮಾಡೋದು, ಬ್ಯಾಂಕ್ ಸೇವೆ ಮಾಡಿದ್ರೆ ಜನರಿಗೆ ಸೇವೆ ಮಾಡೋದು. ಅದಕ್ಕೆ ನಾರಾಯಣ ರೆಡ್ಡಿ ವಿಶೇಷವಾಗಿ ನಾನು ವಾರದಲ್ಲಿ ಬೆಳಿಗ್ಗೆ ಸಾಯಂಕಾಲ ಈ ಭಾಗದಲ್ಲೆಲ್ಲ ಓಡಾಡಿ ಎಲ್ಲಾ ರೈತರಿಗೂ ಪಟ್ಟಿ ಮಾಡಿಸಿ ಯಾವ ರೈತರು ಸಾಲ ಕೊಡಬೇಕು, ಯಾರು ಬೆಳೆ ಬೆಳೀತಾರೆ ಅನ್ಕೊಂಡು ಊರಲ್ಲಿ ದೇವಸ್ಥಾನನೋ ಏನೋ ಒಂದು ಇರ್ತದೆ, ಭಜನ ಮನೆ ದೇವಸ್ಥಾನ ರಚ್ಚೆ ಏನೋ ಕುತ್ಕೊಂಡು ಏನಪ್ಪ ಇವ್ರು ಎವರು ಅಪ್ಪಿಸ್ಕೊಂಡು ಅಂತ ಪಟ್ಟಿ ಮಾಡಿ ಶಾಸಕರ ಗಮನಕ್ಕೆ ಅದನ್ನ ತಂದು ಬಣ್ಣ ಗೌರವಂತ ಎಪಿಎಂಸಿ ಸದಸ್ಯರ ವಿಜಯರಾಘವರೆಡ್ಡಿ ಅವರು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರನ್ನು ಅತ್ಯಂತ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೇಳ್ತೀವಿ, ಕೋರ್ತೀವಿ. ಅದಕ್ಕೋಸ್ಕರವಾಗಿ ಸಂಕಟದಲ್ಲಿರುವಂತಹ ರೈತರಿಗೆ ಬೆಳೆ ಸಾಲ ಕೊಡುವಂತ ಕೆಲಸ ನಮ್ದೆಲ್ಲ ಜವಾಬ್ದಾರಿ ಇರ್ತದೆ. ಗೌರವವಾಗಿ ದೊಡ್ಡದಾನ್ಲಹಳ್ಳಿ ಸೊಸೈಟಿಯಲ್ಲಿ ಸ್ವಸಹಾಯ ಸಂಘದ ಶ್ರೀಶಕ್ತಿ ಸಂಘದ ಎಲ್ಲ ತಾಯಂದಿರಿಗೂ ನನ್ನ ಅಕ್ಕ ತಂಗಿಯರಿಗೂ ಬಹಳ ಗೌರವವಾಗಿ
ಹಸ್ನ ಕುಂಕುಮ ಕೊಟ್ಟು ಮತ್ತೆ ಮೊದಲು ಹೇಗೆ 2-3 ವರ್ಷದಿಂದ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೆ ಅಂದ್ರೆ ನಮಗೆ ಅಧ್ಯಕ್ಷರು ಒಂದು ಯಾರು ನಮಗೆ ಜೀವನದಲ್ಲಿ ಇಂತ ಒಳ್ಳೆ ಪಾಠನ ಹೇಳ್ಕೊಡಲ್ಲ ಸ್ವಾರ್ಥವಾಗಿ ಬದುಕದೆ ಬಡೂರ್ ಪರವಾಗಿ ಕಷ್ಟದಲ್ಲಿರುವಂತ ಹೆಣ್ಮಕ್ಳು ಮನೆ ಬಾಗಿಲಿಗೆ ನಾವು ಸೇವೆ ಮಾಡುವಂತ ಒಂದು ಅವಕಾಶನ ಗುರುತಿಸಿ ಜವಾಬ್ದಾರಿಯಾಗಿ ಆ ಕೆಲಸನ ನಿಭಾಯಿಸಬೇಕು ಅಂತ ಒಂದು ಅಷ್ಟು ಜನಕ್ಕೆ ಸ್ಥಾನಮಾನವನ್ನ ಕೊಟ್ರು. ಅವರ ತಾಯಿಗೆ ನಾನು ತುಂಬಾ ಗೌರವವನ್ನ ತೋರಿಸ್ಬೇಕು. ಬಹಳ ಕಷ್ಟದಿಂದ ಬೆಳೆದು ಬಂದಿದ್ದಾರೆ. ತಂದೆ ಆಶ್ರಯ ಇಲ್ಲ, ತಂದೆಯನ್ನ ನೋಡ್ಲಿಲ್ಲ, ಹುಟ್ಟಿನಾಗ ತಂದೆಯನ್ನ ಕಳ್ಕೊಂಡಿದ್ರು. ತಾಯಿ ಎಷ್ಟು ಗಟ್ಟಿಯಿಂದ ಒಂದು ಒಳ್ಳೆ ಬುದ್ಧಿಯನ್ನ ತಾಯಿ ಸಂಸ್ಕಾರವನ್ನ ಕಲಿಸಿದ್ದಾರೆ ಅಂತಂದ್ರೆ ಯಾವುದೇ ಒಂದು ಹೆಣ್ಮಗು ಸ್ವಾಭಿಮಾನವಾಗಿ ಬದುಕೋದಿಕ್ಕೆ 1000 ದಾರಿ ಹುಡುಕೊಡ್ತಾರೆ. ಕಷ್ಟದಲ್ಲಿ ಬದುಕ್ತೀಯಮ್ಮ, ನಿನ್ ಕಷ್ಟದಲ್ಲಿ ನಿನ್ ಮೇಲೆ ಬರಬೇಕು, ನಿನ್ ಕುಟುಂಬನ ಪೋಷಣೆ ಮಾಡಬೇಕು, ನಿನ್ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ರೀತಿ ನೀತಿಯಾಗಿ ಗೌರವವಾಗಿ ಜೀವನ ಮಾಡ್ಬೇಕು ಅಂದ್ರೆ ಆ ಬಡವ್ರ ಹೆಣ್ಮಕ್ಳು ಎಲ್ಲಿರ್ತಾರೆ ಆ ಮನೆಗಳ ಹತ್ರನೇ ಕೂರಿಸಿ ಕೆಲಸ ಮಾಡುವಂತ ತನ್ನ ಬ್ಯಾಂಕ್ ನಲ್ಲಿರುವಂತ ಎಲ್ಲಾ ಸಿಬ್ಬಂದಿಗೂ ಅದೇ ಕಲಿಸಿದ್ದಾರೆ. ಮತ್ತೆ ಬ್ಯಾಂಕ್ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಎಷ್ಟು ಜನ ನಿರ್ದೇಶಕರು ಇರ್ತಾರೆ, ಡೈರೆಕ್ಟರ್ಸ್ ಇರ್ತಾರೆ, ಅವ್ರ ಎಲ್ಲರಿಗೂ ಕೂಡ ಇದೇ ಪಾಠ ಕಲಿಸಿದ್ದಾರೆ. ಎರಡು ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕ್ ಬರುತ್ತೆ, ಬಂಗಾರಪೇಟೆ ಆಗಿರ್ಬೋದು, ಮುಳಬಾಗ್ಲಾಗಿರ್ಬೋದು, ಶ್ರೀನಿವಾಸ್ಪುರ, KGF, ಕೋಲಾರ, ಎಷ್ಟು ತಾಲೂಕ್ ಬರುತ್ತೆ, 11 ತಾಲೂಕ್ ಬರುತ್ತೆ, ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಎರಡೂ ಜಿಲ್ಲೆಯಲ್ಲಿ 11 ತಾಲೂಕಲ್ಲಿ ಎಷ್ಟು ಜನ ಬಡವ್ರ ಹೆಣ್ಮಕ್ಳು ಇದಾರೆ. ಅಷ್ಟು ಬಡವ್ರ ಹೆಣ್ಮಕ್ಳಿಗೂ ಕೂಡ ಒಂದು ಕ್ರಾಂತಿಕಾರಿಯಾಗಿರುವಂತ ದಿಟ್ಟ ಹೆಜ್ಜೆ. ಕೆಲವೊಂದು ಹೆಣ್ಮಕ್ಳಿಗೆ ಎಷ್ಟೇ ಒಂದು ರೀತಿಯಲ್ಲಿ ಅವ್ರನ್ನ ಕಷ್ಟಗಳಿಂದ ಹೊರಗಡೆ ತಂದು ಯಾವ ತರ ಎಲ್ಲಾ ಹೆಣ್ಮಕ್ಳು ಓದಿರಕ್ಕಾಗಲ್ಲ, ಒಂದು 18-20 ವರ್ಷಕ್ಕೆ ಮದುವೆ ಮಾಡಿರ್ತಾರೆ, ಮನೆಯಲ್ಲಿ ಜೀವನ ಮಾಡಬೇಕು, ಜೀವನ ಮಾಡುವಾಗ ತಂದೆ ತಾಯಿ ಇರ್ತಾರೆ, ಅತ್ತೆ ಮಾವರು ಇರ್ತಾರೆ, ಒಂದ್ ಕಡೆ ತಂದೆ ತಾಯಿ ಗೌರವ ತರಬೇಕು, ಇನ್ನೊಂದ್ ಕಡೆ ಅತ್ತೆ ಮಾವರನ್ನ ಅನುಸರಿಸಿಕೊಂಡು ಗಂಡನಿಗೆ ಸಹಾಯ ಮಾಡಿಕೊಂಡು ಮಕ್ಕಳು ಇರ್ತಾರೆ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು. ನಾವು ಜೀವನದಲ್ಲಿ ಏನು ಸಾಧಿಸಕ್ಕಾಗ್ಲಿಲ್ಲ, ಆದ್ರೆ ಮನೆಯಲ್ಲಿ ಗಂಡನಿಗೆ ನೆರಳಾಗಿ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆ ಭವಿಷ್ಯ ಕೊಡಬೇಕು ಅಂತ ಆ ತಾಯಿ ಎಷ್ಟು ಒದ್ದಾಡ್ತಾಳೆ. ಎಷ್ಟು ಜೀವನದಲ್ಲಿ ಏನು ಆ ತಾಯಿಗೆ ಲಾಭ ಇರಲ್ಲ, ಆ ತಾಯಿಗೇನು ಅದಕ್ಕೆ ಗೌರವನೂ ಇರಲ್ಲ, ಆದ್ರೂ ಕೂಡ ತನಗೊಂದು ಜವಾಬ್ದಾರಿ ಬಂದಾಗ 18 ವರ್ಷಕ್ಕೆ ಬರ್ಲಿ 20 ವರ್ಷಕ್ಕೆ ಬರ್ಲಿ ಅದೇ ಜವಾಬ್ದಾರಿಯಿಂದ ಬದುಕೋದನ್ನ ಕಲ್ತಿರ್ತಾಳೆ. ನಾನು ನೋಡಿದೀನಿ ಎಷ್ಟೋ ಜನ ಹೆಣ್ಮಕ್ಳು ಓದ್ಕೊಂಡಿರೋರ್ಗೆ ಒಂದು 5,000-10,000 ಸಂಬಳ ಬರೋರ್ಗೆ ಒಂಥರ ಜೀವನ ಇರುತ್ತೆ. ಏನು ಮನೆಯಲ್ಲಿ ಸಂಬಳನೇ ಬರಲ್ಲ, ಒಂದ್ 4 ಹಸು ಇಟ್ಕೊಂಡಿರ್ತಾರೆ, ಇಲ್ಲ 2 ಹಸು ಇಟ್ಕೊಂಡು ಒಂದ್ 4 ಕುರು ಇಟ್ಕೊಂಡಿರ್ತಾರೆ, ಇಲ್ಲ ತೋಟದಲ್ಲಿ ಜೀವನ ಮಾಡೋದು ಕಲ್ತಿರ್ತಾರೆ. ಒಂದು ದಾರಿನ ಹೊಲಿಗೆ ಮಿಷಿನ್ ಇಟ್ಕೊಂಡಿರ್ತಾರೆ, ಬಟ್ಟೆ ಹೊಲಿತಾರೆ, ಒಂದೇ ದಾರಿ ಅಲ್ಲ. ಹೆಣ್ಮಗು ಮನಸ್ಸು ಮಾಡಿದ್ರೆ ಸ್ವಾಭಿಮಾನವಾಗಿ ನಾನು ಜೀವನ ಬದುಕಬೇಕು ಅನ್ನೋ ಒಂದು ಬದುಕು ಕಟ್ಕೋಬೇಕು ಅಂತಂದ್ರೆ 1000 ದಾರಿ ಇದೆ ಅಂತ ಆ ದಾರಿನ ಹುಡುಕೊಂಡು ದಾರಿ ಹುಡುಕೊಂಡ್ರೇನೆ ಜೀವನ ನಡೆದೋಗಲ್ಲ. ಅದಕ್ಕೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ಯಾರು ಕೊಡ್ತಾರೆ ಈ ಸಂದರ್ಭದಲ್ಲಿ? ಯಾರನ್ನ ನಂಬ್ತಾರೆ? ಜಮೀನ್ ಎತ್ಕೊಂಡ್ ಬನ್ನಿ ಅಂತಾರೆ, ಒಡವೆ ಎತ್ಕೊಂಡ್ ಬನ್ನಿ ಅಂತಾರೆ, ಯಾರಾದ್ರೂ ಗೌರ್ಮೆಂಟ್ ಅಧಿಕಾರಿನ ಶೂರಿಟಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಹೌದಾ ಅಲ್ವಾ? ಶೂರಿಟಿಗೆ ಅವ್ರನ್ನ ಪಿಲ್ಸ್ಕೋರಾಂಡ ಸೈನ್ ಏಷದ ಅನ್ಕೆ ಅಂತಾರು, ಜಮೀನ್ ಲೆತ್ಕೋರಾಂಡ ಅಂತಾರು, ಸುಮ್ಲೆತ್ಕೋರ ಅವಲ್ಲ, ಇಲ್ಲೂ ಹಾಕ್ಲಿ ಜಮೀನು ಅಂತ ಅಡಮಾನ ಪೆಡ್ತಾನೋ ಮನಕ್ಕೆ ಲೋನ್ ಇಚ್ಚಲ್ಲ ಇಸ್ತಾರಮ್ಮ. ಇದು ಹೋಗೆ ಹೋಗು ವ್ಯವಸ್ಥೆ ಇಲ್ಲ. ಸ್ವತಂತ್ರ ಎಂದು ದಿನಾಲ ಏನೋ ಹೊಚ್ಚಿ ತಲೀದು ಆಡ್ಬಿಡ್ಲಿಕ್ ಸ್ವತಂತ್ರ ಮುಚ್ಚಿ ಆ ಆಡ್ಬಿಡ್ಲಿ ಸಂಘಲ್ಲ ಗುರುತಿಸಿ ಹೋಗ್ ಲಕ್ಷಕ್ಕಾದ 5 ಲಕ್ಷನು 10 ಲಕ್ಷನು ಸಂಘಲ್ಲ ಅಪ್ ತೀಸ್ಕೊನಿ ಒಡ್ಲೇನ್ ಋಣಾಲ್ ತೀಸ್ಕೊನಿ ಬದುಕೇದಂತ ಅದೇ ಸಾಲ್ತುಂದಿ ಅನ್ಕಾದು. ಆ ದಾಂಟ್ಲ ಎಟ್ಲು ಮನಮು ಆಧಾರಂ ಚೇಸ್ಕೊನಿ ಆ ಡಬ್ಬಲ್ನಿ ಆಧಾರಂ ಚೇಸ್ಕೊನಿ ಎಟ್ಲು ಮನಮು ಎಂತಲ್ಲ ಇಂತಿಕ ಆದಾಯಂ ಚೇಸ್ಕೋವಚ್ಚು. ಒಗ್ಗೊಬ್ರು 10,000 ಆದಾಯಂ ಚೇಸ್ಕೊಂತಾ ಉಂಡರು, ಒಗ್ಗೊಬ್ರು 5,000, ಒಗ್ ಆವ್ ತೀಸ್ಕೊಲಿ ಒಗ್ ಇಂಟಿಗೆ 6,000-7,000 ಆದಾಯಂ ಚೇಸ್ಕೊಂತಾ ಉಂಡಾನಂತಾರು. ಹಿಂಗೋ ಕೊಂದ್ರು 10-12,000 ಆದಾಯಂ ಚೇಸ್ಕೊಂತಾ ಉಂಡಾಮಂತಾರು. ಬದುಕೇದ್ ನೇರ್ಸಿಂದರು ಎಂದ್ರು 1,600 crore ಲೋನ್ ಇಚ್ಚಿಂದರು ಸಂಘಾಲ್ ಕೇಂದ್ರಕ್ಕೆ. ದಗ್ಗರ ದಗ್ಗರ 5 ಲಕ್ಷಲ್ ತಲ್ಲಿಗಾರಿಕೆ ರೆಂಡು ಜಿಲ್ಲೆ ಅಲ್ಲ, 5 ಲಕ್ಷಲ್ ನಾ ಆಡ್ಬಿಡ್ಲಿಕ್ಕೆ ಅಪ್ಪಿಚ್ಚಿನ್ನಾರು. ಉಗೇ ಉದ್ದೇಶಮು ಮನಕು ಪೊನಿ ಪಿಚ್ಚೇಕೈತಿಂದೋ ಲೇದು ಅಪ್ಪಿಚ್ಚೇದಂಟ್ಲ ತನ ಇಂಟ್ಲ ತನ ಎಟ್ಲ ದಾನ್ನೇ ಉಳ್ಪಿಚ್ಚಲ್ಲ ಅಂದ್ರೂ ಏಮೇ ಒಳ್ಳೆ ಸಂತುಮ್ಲ ಬದುಕೇದ್ ಮೇಲೇದು ಒಳ್ಳೆ ಬಿಡ್ಲಿಕ್ ಸಹಾಯ ಚೇಸಿಂದಾರು. ಇಂಟ್ಲ ಯಜಮಾನಿಕೆ ಏಮನ್ನ ಅನುಕೂಲ ಮೈತೇ ದಾನ್ಕಿ ಜಮೀನ್ಲ ಮಿಂದ ಪಂಟ್ಲು ಪೆಟ್ಟೇದಾನ್ಕಿ ಆವ್ಲು ಗೊರ್ಲು ಏಮನ್ನ ಬದುಕೇದಾನ್ಕೆ ಏಮನ್ನ ಹೋಗು ವ್ಯವಸ್ಥಿತಂಗ ಊರ್ಲ ಉಂಡ ಎಟ್ಲ ಆಡ್ಬಿಡ್ಲು ಖಂಡಿತಂಗ ದಿನ್ನೇ ಪ್ರಯೋಜನ ತೀಸ್ಕೊಂಡರು.